हुड़गन प्रीति माडिल्वा इदु निजवागलु अरेंज म्यारेज ना हौदु अंत हेळ्बिडु बंगारि ई अप्पन संकट एल्ल माय आगिबिडुत्ते इदु इदु लव म्यारेज अल्ल ई निन्न अप्पने मुंदे निंतु मडिस्तारो अरेंज म्यारेज अंत सदि हेळ्बिडम्म अष्टाकु ननगे खंडित अप्प ಇದು ನೀನ್ ಮುಂದೆ ನಿಂತ ಮಾಡ್ತಿರೋ ಮದುವೆ ನನ್ನ ಅಪ್ಪ ಒಪ್ಪಿ ಮಾಡ್ತಿರೋ ಮದುವೆ ಅದರಲ್ಲಿ ಯಾವ ಅನುಮಾನನೂ ಇಲ್ಲ ಅಕಸ್ಮಾತ್ ನಾನು ಪ್ರೀತಿ ಮದುವೆ ಆಗ್ತಿದೀನಿ ಅಂತ ನಿಮಗೆ ಸಾಸ್ವೆ ಕಾಳ ಶರ್ಮಾನ ಬಂದ್ರು ಈ ಮದುವೆನೇ ಬೇಡ अनुमान ಸತ್ತರ್ಗೂ ನನ್ನ ತಂಗಿನ ಜಡ್ಜ್ ಮಾಡಿ ಸಾಕು ಸುಮ್ಮನಿರು ಹೌದು ಕಣಮ್ಮ ನನ್ನ ಮಗಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅವರು ಇವರ ಹೇಳಿಕೆ ಮಾತು ಕೇಳ್ಕೊಂಡು ಅವಳನ್ನ ಜಡ್ಜ್ ಮಾಡೋಷ್ಟು ದಡ್ಡರಲ್ಲ ನಾವು ನನ್ನ ಮಗಳು ಯಾವತ್ತಿದ್ರು ಅಪರಂಜಿತ್ ನೀನು ಹಾಗೆ ಫೀಲ್ ಮಾಡಿದ್ದು ಅಥವಾ ಆ ತರ ಮಾತಾಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ आड़के मातु एंथवर मनसल्लो अंत भावने हुट्सोद सहज आ मातुगळु केळि नाने ओंदु क्षण अनुमान पट्टुबिट्नल्ल अंत नन्न बग्गे ननगे असह्य आगतिदे इल्लि ई घटनेयिंद नन्न मगळ मेले नंबिके ननगे इन्नष्टु जास्ति आगतिदे ನಮಸ್ಕಾರ ಗುರುಗಳೇ ಅದೇ ಫೋನ್ ಮಾಡಿದ್ನಲ್ಲ ವಂಜಾ ಅಂತ ಅದು ನಾನು ಇವರು ನಮ್ಮ ಅಕ್ಕ ನಮಸ್ಕಾರ ಗುರುಗಳೇ ನಮಸ್ಕಾರ ಅಮ್ಮ ನನ್ನಿಂದ ಏನಾಗಬೇಕಾಗಿತ್ತು ನಿಮ್ಮ ಯಾವ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಿತ್ತು ಇದು ನನ್ನ ದೊಡ್ಡ ಮಗ ಪೃಥ್ವಿ ಜಾತಕ ಸುಮಾರು 3-4 ವರ್ಷದವನು ಇದ್ದಾಗ जात्रे कड़े आवत्तु आ जात्रे होदवनु इन्नू मने वापस बंदिल्ल बदुकिदनो अथवा सत्तिदनो अन्नो प्रश्नेगे इन्नू स्पष्टवाद उत्तर सिक्किल्ल नंगे आदरे अवनु बदुकिदाने एल्लो ओंदु कडे ಈ ಅಮ್ಮನಿಗೋಸ್ಕರ ಹಪ ಹಪಿಸ್ತಿದಾನೆ ಅಂತ ನನಗೆ ಯಾಕೋ ಬಲವಾಗಿ ಅನ್ನಿಸ್ತಿದೆ ಅವನ ಧ್ವನಿ ಕೇಳಿದಂಗ ಆಗುತ್ತೆ ನಾನು ಮಲಗಿದ್ದಾಗ ಅಮ್ಮ ಅಂತ ಕೂಗಿ ನನ್ನ ಎತ್ತರಿಸಿದಂಗ ಆಗುತ್ತೆ ಈ ಅಮ್ಮನಿಗೆ ಇಷ್ಟೆಲ್ಲ ಕಾಟ ಕೊಡ್ತಿದಾನೆ ಅಂದ್ರೆ ಅವನು ಇರಲೇಬೇಕಲ್ವಾ ಅದನ್ನ ಖಾತ್ರಿ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ಅವನು ನಿಜವಾಗ್ಲೂ ಬದುಕಿದಾನಾ ಅಥವಾ ಚಿಕ್ಕ ವಯಸ್ಸಿಗೆ ಬದುಕಿದ್ರೆ ಹೇಗಿರಬಹುದು ಚೆನ್ನಾಗಿದಾನಾ ಅಥವಾ ಯಾರ್ದಾರು ಕೈಗೆ ಸಿಕ್ಕು ನಲಗ್ತಾ ಇದಾನಾ ಇದೆಲ್ಲ ಪ್ರಶ್ನೆಗೆ ನನಗೆ ಉತ್ತರ ಬೇಕು ಊರಿಗೆಲ್ಲ ಕಡ್ಡಿ ತುಂಡು ಮಾಡಿದಾಗ ಉತ್ತರ ಕೊಡ್ತೀರಂತೆ ನನಗೂ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಕೊಡ್ತೀನಿ ತಾಯಿ ನನ್ನತ್ರ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇದೆ ಆ ತಾಯಿ ಚಾಮುಂಡೇಶ್ವರಿ ಮಗ ನಾನು ಯಾವತ್ತೂ ನನ್ನ ಕೈಲಿ ಸುಳ್ಳು ಹೇಳ್ಸಿಲ್ಲ ಹೇಳ್ಸೋದು ಇಲ್ಲ
ಒಂದು ಮಗು ನಿನ್ನ ಕೈ ತಪ್ಪಿ ಹೋಗಿರಬಹುದು ಇನ್ನ ಮೂರು ಮಕ್ಕಳು ನಿನ್ನ ಮಡಿಲಲ್ಲೇ ಉಳಿತಾವೆ ತಾಯಿ ಅಂದ್ರೆ ನನ್ನ ಮಗ ಉಳ್ಕೊಂಡಿದಾನ ಹೌದು ತಾಯಿ ಅವನು ಉಳ್ಕೊಂಡಿದಾನೆ ಒಂದಲ್ಲ ಒಂದು ದಿನ ನಿನ್ನನ್ನು ಹುಡುಕೊಂಡು ಬಂದೇ ಬರ್ತಾನೆ ನೀ ಎಲ್ಲಿರ್ತೀಯೋ ಅಲ್ಲಿಗೆ ಬರ್ತಾನೆ ಎಂತ ಒಳ್ಳೆ ಮಾತು ಹೇಳಿದ್ರಿ ಗುರುಗಳೇ ನಿಮ್ ಬಾಯಿ ಸಕ್ಕರೆ ಹಾಕ್ಬೇಕು ಅನಿಸ್ತಾ ಇದೆ ನೀನ್ ಬದುಕಿದೀನೋ ಈ ಅಮ್ಮನ ಹುಡುಕೊಂಡು ಬರ್ತೀಯೇನೋ ಈ ವಿಷಯ ಅಲ್ಲ ಯಾವುದೇ ವಿಷಯ ಬರ್ಲಿ ಯಾವುದೇ ಸಂದರ್ಭ ಬರ್ಲಿ ನಿಮ್ಮನ್ನಂತೂ ಬಿಟ್ಕೊಡೋದಿಲ್ಲ ಮೋಸ ಮಾಡೋದೆಲ್ಲ ದೂರದ ಮಾತು ಬಿಡಿ ನನ್ಗ್ಯಾಕೋ ನೀವು ಸುಮ್ನೆ ಟೆನ್ಷನ್ ಮಾಡ್ಕೋತಿದ್ದೀರಾ ಅನ್ಸ್ತಿದೆ ನಿಜ ಕಣೆ ನನ್ನ ಮಗಳು ಅಪ್ಪನ ಯಾವತ್ತೂ ಬಿಟ್ಕೊಡಲ್ಲ ಆದ್ರೆ ಆ ರಾಮಣ್ಣನ ಮಾತು ಕೇಳಿ ಸೀತಕ್ಕನ ಮಾತು ಕೇಳಿ ಸಾಲದು ಅಂತ ಬಸ್ಸಲ್ಲಿ ದೀಪು ಆನಂದ್ ಮಾತಾಡ್ತಾ ಇದ್ದಿದ್ದನ್ ಕೇಳಿ ನನಗೆ ಸಿಡ್ಲೆ ಬಡ್ದಂಗಾಯ್ತು ಒಂದು ಕ್ಷಣ ನನ್ನ ಮಗಳು ತಪ್ಪು ಮಾಡಿರ್ಬಹುದಾ ಅಂತ ಅನ್ಸಿ ನನ್ನ ಮನ್ಸಿಗೆ ದೊಡ್ಡ ಆಘಾತಾನೆ ಆಯ್ತು ವೇಳೆ ಹಾಗೇನಾದ್ರೂ ಆಗಿದ್ದಿದ್ರೆ ಈ ಪುರುಷೋತ್ತಮ ಹಡಗಲಿ ಇವತ್ತು ಬದುಕಿರ್ತಿರ್ಲಿಲ್ಲ ಕಣೆ ಇದಕ್ಕಿದ್ರು ಜೀವಂತ ಶವ ಆಗಿರ್ತಿದ್ದ ದಯವಿಟ್ಟು ಹಾಗೆ ಮಾತಾಡ್ಬೇಡ್ರಿ ನಮ್ ದೀಪು ಅವಳು ನಮ್ ಹಿರಿ ಮಗಳು ಯಾರ್ ಬೇಕಾದ್ರೂ ತಪ್ಪು ಮಾಡ್ಬೋದು ದೀಪು ಮಾತ್ರ ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ ಬಗ್ಗೆ ನನಗೆ ಸಂಪೂರ್ಣ ನಂಬಿಕೆ ಇತ್ತು ಸೌದಮಿನಿ ಒಂದು ಕ್ಷಣ ಒಂದೇ ಒಂದು ಕ್ಷಣ ನನ್ನ ಮಗಳ ಮೇಲೆ ನಾನೇ ಅನುಮಾನ ಪಟ್ಬಿಟ್ಟೆ ಆ ಬಗ್ಗೆ ನನ್ಗೆ ಈಗಲೂ ಅಸಹ್ಯ ಇದೆ ತಪ್ಪು ಮಾಡ್ಬಿಟ್ಟೆ ಕಣ ಸೌದಮಿನಿ ನಾನು ಅದು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಏನೋ ನಿನ್ನಂತ ಬಂಗಾರ ನನಗೆ ಮಗಳ ಕೊಟ್ಟಿದ್ದಾಳೆ ಈ ಬಂಗಾರದಂತ ಮಗಳಿಗೆ ಆ ಬಂಗಾರದಂತ ಹುಡುಗನೇ ಸರಿಯಾದ ಜೋಡಿ ಈ ಮದುವೆ ನಿನ್ನ ಅಪ್ಪನೆ ನೋಡಿ ಒಪ್ಪಿ ಮುಂದೆ ನಿಂತು ಮಾಡುವಂತ ಮದುವೆ ಆಗಿರುತ್ತೆ ಆನಂದಿ ನಿನ್ ಗಂಡ ಏನ್ ಹೇಳಿದೆ ಮಾವ ನನ್ನ ಮಗಳ ಜೀವನಕ್ಕೆ ಅದೇ ಹುಡುಗ ಸರಿ ಕಣಮ್ಮ ನಾನು ನನ್ನ ನಿರ್ಧಾರ ತಗೊಂಡಾಗಿದೆ ರೋಜಿ ಬರಲಿ ನನ್ನ ಮನಸ್ಸಲ್ಲಿದ್ದ ಆತಂಕ ಎಲ್ಲ ತಿಳಿಯಾಗಿದೆ ಹಾಗೆ ನಿನ್ನ ಮೇಲಿದ್ದ ನಂಬಿಕೆ ಇನ್ನಷ್ಟು ಗಟ್ಟಿಯಾಗಿದೆ ಕಂದ ಸರಿ ಆವಾಗ್ಲಿಂದ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮಿಡ್ಲ್ ಕ್ಲಾಸ್ ಲೈಫ್ ಅಂತ ಹೇಳ್ತಿದ್ದೆಲ್ಲ ಈ ಮಿಡ್ಲ್ ಕ್ಲಾಸ್ ಬಗ್ಗೆ ತಿಳ್ಕೊಬೋದಾ ಯಾಕೆ ಮಿಡ್ಲ್ ಕ್ಲಾಸ್ ಲೈಫ್ ನ ನೀವ್ ಅನ್ಭವಿಸಿಲ್ವ ನಾನು ತೀರಾ ಬಡತನ ನೋಡಿದೀನಿ ತೀರಾ ಶ್ರೀಮಂತಕ್ಕೆ ನೋಡಿದೀನಿ ಆದ್ರೆ ಈ ಮಧ್ಯದಲ್ಲಿ ಇದೆಯಲ್ಲ ಜೀವನ ಅದನ್ನ ನೋಡೇ ಇಲ್ಲ ಅದು ಹೇಗಿರುತ್ತೆ ಹೇಗಿರುತ್ತೆ ಅಂತ ಕೇಳಿದ್ರೆ ಏನು ಅಂತ ಹೇಳಿ ಅದು ಒಂಥರ ಲೈಫ್ ಆರು ಕೀರಲ್ಲ ಮೂರು ಕಿಳಿಯಲ್ಲ ಆರು ಕೇಳೋ ಆಸೆಗಿಂತ ಮೂರು ಕೇಳಿದ್ ಬಿಡ್ತೀವೋ ಅಂತ ಭಯನೇ ಜಾಸ್ತಿ ಹಾಗಾಗಿ ಈ ಆರು ಮತ್ತೆ ಮೂರ ನಡುವೆ ತೋಯ್ದಾಡ್ತಾನೆ ಇರ್ತೀವಿ